ನಮಸ್ತೆ ಸರ್. ನಮಸ್ಕಾರ. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆಗೆ ತಮ್ಮ ಸಿನಿಮಾ ಯಾತ್ರೆ ಪ್ರಾರಂಭ ಮಾಡಿದ್ದು ಅನ್ನೋದು ನಮ್ಮ ಮಾಹಿತಿ. ಅಮೆರಿಕದ ಮೂಲಕ ಹೇಗೆ ಪ್ರಾರಂಭ ಆಯ್ತು ಅಮೆರಿಕದ ಜರ್ನಿ? ಹೇಗೆ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿ, ನೀವು ಹೇಗೆ ಸ್ಟಾರ್ಟ್ ಆದ್ರಿ? ಅವ್ರು ಅಪ್ರೋಚ್ ಮಾಡೋಕ್ಕಿಂತ ಜಾಸ್ತಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದ್ದು. ಇದು ಅವ್ರು ಅಮೆರಿಕಾಗೆ ಬಂದಿದ್ದರು, ಅವ್ರದ್ದು ಒಂದು ಪ್ರೀವಿಯಸ್ ಫಿಲ್ಮ್ ಕೊಟ್ಟರೆ ಸಿಕ್ಕರಸು ಸ್ಕ್ರೀನ್ ಮಾಡೋಕ್ಕೆ. ಸೊ ಆವಾಗ ನನಗೆ ನಾನು ಒಂದು ಸುಮಾರು ಒಂದು 2-3 ಆಲ್ಬಮ್ ಇಂಡಿಪೆಂಡೆಂಟ್ ಆಲ್ಬಮ್ ಮ್ಯೂಸಿಕಲ್ಲಿ ಅಂದರೆ ನನಗೆ ತುಂಬ ಏನೋ ಕ್ರೇಜು ಅದನ್ನ ಮಾಡಿದ್ದೆ. ಸೊ ನಾನು ಫಿಲ್ಮಿಗೆ ಮಾಡಬೇಕು ಮ್ಯೂಸಿಕ್ ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಮೂಲಕ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡೆ. ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಅವನು ಹೋಗಿ ಏನು ಭೇಟಿಯಾದೆ, ಮತ್ತು ಹೇಳಿದೆ ನಾನು ಈ ಥರ ಈ ಆಲ್ಬಮ್ಸ್ ಮಾಡಿದ್ದೀನಿ, ನನಗೆ ಮ್ಯೂಸಿಕ್ ಮಾಡಬೇಕು ಮೂವಿಗೆ ಅಂತ ತುಂಬ ಆಸೆ ಇದೆ ಅಂತೆಲ್ಲ. ಅವರು ಆವಾಗ ಏನಂದರೆ ಅಮೇರಿಕಾ ಅಲ್ಲಿ ಕೊಟ್ರೇಶ್ ಕನಸು ಅಲ್ಲಿಗೆ ಬಂದಾಗ ಅಮೇರಿಕಾನಲ್ಲಿ ಎಲ್ಲ ಹೊಸಬ್ರು ಏನಾದ್ರು ಬೇಕು, ಇನ್ನು ಹೊಸಬ್ರು ಥರ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಈವನ್ ಇನ್ನು ಆನ್ ಸ್ಕ್ರೀನ್ ಇರ್ಬೋದು. ಸೊ ಅವರು ಹಿ ವಾಸ್ ಓಪನ್ ಟು ಏನೋ ನನ್ನ ಓಕೆ ನನ್ನ ಟ್ಯೂನ್ಸ್ನ ಕೇಳೋಕ್ಕೆ. ಸೊ ಅವ್ರು ಓಕೆ ಸ್ವಲ್ಪ ಟ್ಯೂನ್ಸ್ ಏನಾದರೂ ಇದ್ರೆ ನಾನು ತೊಗೊಂಬನ್ನಿ. ಸೊ ನನ್ನ ಹತ್ರ ಒಂದು 72 ಅದಕ್ಕೆ 72 ಸ್ಕ್ರ್ಯಾಚ್ ಟ್ಯೂನ್ಸ್ ಇತ್ತು. ಸೊ ಅವ್ರ ಅಪಾರ್ಟ್ಮೆಂಟ್ಗೇನು ಹೋದೆ ಅಲ್ಲೇ ಯು ಎಸ್ ಅಲ್ಲೇ ಅವ್ರು ಯು ಎಸ್ ಅಲ್ಲಿ ಸುಮಾರು ಆಲ್ಮೋಸ್ಟ್ 3 months ಇದ್ದರು. ಅವ್ರ ವೈಫ್ ಶೋಭಾ ಅವರು ಇದು IT ಕಂಪ್ನಿನಲ್ಲಿ ಇನ್ ಕಾಂಟ್ರಾಕ್ಟ್ನಲ್ಲಿ ಬಂದಿದ್ದರು. ಸೊ ಅವ್ರ ಒಂದು ಅಪಾರ್ಟ್ಮೆಂಟಲ್ಲಿದ್ದರು, ನಾನು ಅಲ್ಲಿಗೆ ಹೋದೆ. ಅವ್ರು ನನ್ನ ಅಲ್ಲಿಗೆ ಇನ್ವೈಟ್ ಮಾಡಿದರು. ಅಲ್ಲಿ ಹೋಗಿ ಅವರು ಓಕೆ ಹಾಕಿ ಅಂತ ಒಂದು ಕೆಸೆಟ್ ಹಾಕ್ತೆ. ಆ ನಡುವೆ ಎಲ್ಲ ಕೆಸೆಟ್ ಆಫ್ ಸೀರಿನೋ ಅದೇನೋ ಒಂಥರ. ಸೊ ಅವರು ಟೀ ಮಾಡ್ತಾಯಿದ್ರು, ಕಾಫಿ ಮಾಡ್ತಾಯಿದ್ರು ನಮಗೆ. ಅವರೇ ಚಂದ್ರು, ನಾವ್ರಿಗೆ ಚಂದ್ರು ಅಂತ ಕರೆಯೋದು. ಸೊ ಹಾಗೆ ಒನ್ ಬೈ ಒನ್ ಹೋಯಿತು ಟ್ಯೂನ್ ಬೈ ಟ್ಯೂನ್. ಹೋಗ್ತಾನೆ ಇದ್ದೆ, ಅವ್ರು ಏನು ಹೇಳ್ತಾ ಇಲ್ಲ, ಸುಮ್ಮನೆ ಮಾಡ್ತಾಯಿದ್ರು. ಆಮೇಲೆ ಇದು ಒನ್ ಟ್ಯೂನ್ ಬಂತು, ಅದನ್ನು ನಿಲ್ಲಿಸಿ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಅಲ್ಲಿಗೆ ವಾಪಸ್ ಬರೋಣ ಅಂತ. ಆಮೇಲೆ ಮಿಕ್ಕಿದೆಲ್ಲ ಕೇಳಿದರು. ಆಮೇಲೆ ಆ ಟ್ಯೂನಿಗೆ ವಾಪಸ್ ಬಂದ್ವಿ. ಅವ್ರು ಹೇಳಿದರು ಇದು ಚೆನ್ನಾಗಿದೆ, ನನಗೆ ಈ ಸಾಂಗ್ ತುಂಬ ಇಷ್ಟ, ಈ ಟ್ಯೂನ್ ತುಂಬ ಇಷ್ಟ ಅಂತ. ಅದು ಟ್ಯೂನ್ ನಂಬರ್ 49, ಯಾಕಂದರೆ ಆವಾಗ ಅದು ಸುಮ್ಮನೆ ಟ್ಯೂನ್, ಅದು ಪಿಯಾನೋನಲ್ಲಿರೋದು ಟ್ಯೂನು, ನನಗಿದಿಷ್ಟ, ಇದನ್ನು ಇಟ್ಕೊಳ್ಳೋಣ ಆಮೇಲೆ ಮಾತಾಡೋಣ ಅಂತ ಹೇಳಿದರು. ಅದು ಟ್ಯೂನ್ ನಂಬರ್ 49, ಅದೇನೇ 100 ಜನ್ಮಕ್ಕೂ ಆಗಿದ್ದು. ಆ ಟ್ಯೂನ್ ಬಿಕೇಮ್ 100 ಜನ್ಮಕ್ಕೂ. ಸೊ ಹಾಗೇ ಶುರು ಆಗಿದ್ದು. ಸೊ ಅವ್ರು ಹೇಳಿದ್ದು ಓಕೆ ಮಾಡೋಣ ಅಂತ. ದೆನ್ ಡಿಸ್ಕಷನ್ ಎಲ್ಲ ಮಾಡಿದ್ವಿ ಆ ಥರ. ಇನ್ನು ಮುಂದೆ ಹೋಗಿ ಅಲ್ಲೇ ಅವ್ರ ಜೊತೆ ಜರ್ನಿ ಶುರು ಆಗಿದ್ದು, ಚಂದ್ರ ಜೊತೆ. ಆನಂತರ ಅಮೆರಿಕದ 100 ಜನ್ಮಕ್ಕೂ ಹಾಡು ಮಾತ್ರ ಅಲ್ಲ, ಆ ಇಡೀ ಆಲ್ಬಮ್ ಸೂಪರ್ ಡೂಪರ್ ಹಿಟ್ ಆಲ್ಬಮ್. ಹೇಗೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರಿ, ಹೇಗೆ ಅದನ್ನ ನಿಮ್ಮಿಂದ ತೆಗೆಸಿದ್ರು, ಮತ್ತು ಆ ನಂತರ ಸುಮಾರು 6 ಸಿನಿಮಾಗಳಿಗೆ ನೀವು ಒಟ್ಟಿಗೆ ಕೆಲಸ ಮಾಡಿದ್ರಿ? ಹೌದು. ಅಮೆರಿಕಾ ಅಂದಮೇಲೆ ನನ್ನ ಪ್ರೀತಿಯ ಹುಡುಗಿ ಆದಮೇಲೆ ಅಮೃತಧಾರೆ, ಆಮೇಲೆ ಮಾತಾಡು ಮಲ್ಲಿಗೆ, ಒಲವೇ ಜೀವನ ಲೆಕ್ಕಾಚಾರ, ಆಮೇಲೆ 100 ಜನ್ಮಕ್ಕೂ. ಇವರು ಹೆಂಗೆ ಎಲ್ಲ ಹಿಟ್ ಆಯಿತು ನಂಗೆ ಗೊತ್ತಿಲ್ಲ. ಅದು ಯಾವ ಸಾಂಗ್ ಬಗ್ಗೆನೂ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅದು ಆಡಿಯನ್ಸ್ಗೆ ಅದು ಇಷ್ಟಪಟ್ಟರೆ ಮತ್ತು ಮೂವಿನಲ್ಲಿ ಚೆನ್ನಾಗಿ ವರ್ಕ್ ಆದರೆ ಅದು ಹಿಟ್ ಆಗತ್ತೆ ಅಷ್ಟೇ. ಸೊ ನನಗೆ ಅದು ಎಲ್ಲ ಸಾಂಗ್ನು ಇವಾಗಲೂ ಹಾಗೇನೆ, ನಾನು ಯಾವ ಸಾಂಗ್ ಮಾಡಿದ್ರು ಅದು ನನ್ನದು ಫಸ್ಟ್ ಸಾಂಗ್ ಇನ್ ಮೈ ಕೆರಿಯರ್. ಆ ಥರ ಎವ್ರಿ ಫಿಲ್ಮ್ ಇಸ್ ಮೈ ಫಸ್ಟ್ ಫಿಲ್ಮ್, ಎವ್ರಿ ಸಾಂಗ್ ಇಸ್ ಮೈ ಫಸ್ಟ್ ಸಾಂಗ್. ಸೊ ಹಾಗೇ ಅಲ್ಲಿನೂ ಆವಾಗಲೂ ಆ್ಯಕ್ಚುಲಿ 100 ಜನ್ಮಕ್ಕೂ ಫಸ್ಟ್ ಇದು ಕಾಂಪೋಸಿಷನ್ ಅವ್ರು ಚೂಸ್ ಮಾಡಿದ್ದು. ಬಟ್ ನಾವು ಆ್ಯಕ್ಚುಲಿ ಫಸ್ಟ್ ಸಾಂಗ್ ನಾವು ಫಿನಿಶ್ ಮಾಡಿದ್ದು, ಅಫ್ಕೋರ್ಸ್ 100 ಜನ್ಮಕ್ಕೂ ಆಗಲೇ ಪಕ್ಕ ಆಗ್ಬಿಟ್ಟಿತ್ತು ಅವರನ್ನು ಆಗಲೇ ಚೂಸ್ ಮಾಡಿದ್ದು. ಬಟ್ ನಾವು ಫಸ್ಟ್ ಆ್ಯಕ್ಚುಲಿ ತುಂಬ ಕೆಲಸ ಶುರು ಮಾಡಿದ್ದು ಯಾವ ಮೋಹನ ಮುರಳಿ ಆ್ಯಂಡ್ ಅದಕ್ಕೆ ಅವರು ಹೇಳಿದರು ಇದು ಒಂದು ಸಾಂಗ್ ಆಲ್ರೆಡಿ ಇದೆ, ಅದು ತುಂಬ ಪಾಪ್ಯುಲರ್ ಕಾಂಪೋಸಿಷನ್, ಅದು ಸಾಹಿತ್ಯ, ನಾನು 90% ಅಥವಾ 50% ಇಟ್ಕೊಂಡು ಮಿಕ್ಕಿ ಚೇಂಜ್ ಮಾಡ್ತೀನಿ. ನಾನು ಈ ಸಾಹಿತ್ಯಕ್ಕೆ ನನಗೆ ಒಂದು ಹೊಸ ಟ್ಯೂನ್ ಬೇಕು, ಮತ್ತು ನಂಗೊಂದು ರೆಫರೆನ್ಸ್ ಕೊಟ್ಟರು, ಇದು ಎಕ್ಸಿಸ್ಟಿಂಗ್ ಕಾಂಪೋಸಿಷನ್ ನಂಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಬೇಕು, ಆ ಥರ ಏನು ಇರಲೇ ಕೊಡೋದು ಅಂತ. ಸೊ ನಾನು ಆವಾಗ ಆ ಕಾಂಪೋಸಿಷನ್ ನನಗೆ ಕೇಳೋಕ್ಕೂ ಹೆದರಿಕೆ, ಯಾಕೆಂದರೆ ಆ ಕಾಂಪೋಸಿಷನ್ ಅಷ್ಟು ಪಾಪ್ಯುಲರಾಗಿ ಅಷ್ಟು ಚೆನ್ನಾಗಿದ್ದರೆ ನನಗೆ ಅದಕ್ಕಿಂತ ಚೆನ್ನಾಗಿ ಹಿಂಗೆ ಮಾಡೋಕ್ಕಾಗುತ್ತೆ, ಆ್ಯಂಡ್ ಆಲ್ಸೋ ಅದನ್ನ ಕೇಳಿಬಿಟ್ಟು ನಾನು ಇನ್ಫ್ಲೂಯೆನ್ಸ್ ಆಗ್ಬೋದು ಸ್ವಲ್ಪ ಆ ಥರ ಮಾಡೋಕ್ಕೆ. ಸೊ ನಾನು ಇಲ್ಲಿವರೆಗೂ ಆ ಕಾಂಪೋಸಿಷನ್ ಕೇಳಿಲ್ಲ,
ಬಿಕಾಸ್ ಐ ಆಮ್ ಶ್ಯೂರ್ ನಾನು ಇವಾಗ ಇವತ್ತು ಆ ಕಾಂಪೊಸಿಷನ್ ಕೇಳಿದರೆ ಅದು ನಂದಕ್ಕಿಂತ ಬೆಟರ್ ಇರುತ್ತೆ. ನಾನು ಇಲ್ಲಿವರೆಗೂ ಕೇಳಿಲ್ಲ ಆ ಕಾಂಪೊಸಿಷನ್ನು ನಿಜವಾಗ್ಲು. ಸೊ ನಾನು ಅದನ್ನು ಕೇಳಲೇ ಇಲ್ಲ, ಐ ಡಿಡ್ ನಾಟ್ ಲಿಸನ್ ಟು ದ ಕಾಂಪೊಸಿಷನ್. ಸೊ ಆ ಸಾಹಿತ್ಯನ ತೊಗೊಂಡು ನಾನು ಒಂದು ಐದಾರು ಟ್ಯೂನ್ ಮಾಡಿದೆ ಅದಕ್ಕೆ. ಅವ್ರು ಯಾವುದಕ್ಕೂ ಅಷ್ಟು ಇಂಪ್ರೆಸ್ ಆಗಿರಲಿಲ್ಲ, ಅಂದರೆ ಅವ್ರ ಸಿಚುವೇಷನ್ ಫಿಟ್ ಆಗ್ತಿರಲಿಲ್ಲ ಅಷ್ಟೇ. ಸೊ ಫೈನಲಿ ಇವಾಗ ಆಗಿದ್ದು ಟ್ಯೂನ್ ಯಾವ ಮೋಹನ ಮುರಳಿ ಅದನ್ನು ಆ ಟ್ಯೂನ್ನ ಚೂಸ್ ಮಾಡಿದ್ದು. ಸೊ ಅದು ಫಿನಿಷ್ ಆಯಿತು, ಅಲ್ಲಿಂದ ನೆಕ್ಸ್ಟು ಹಂಗೇನೆ ಸಾಂಗ್ ಬೈ ಸಾಂಗ್. ನಿಮ್ಮ ಸಿನಿಮಾ ಯಾತ್ರೆ ಬಿಟ್ಟು ನೀವು ಅವರು ಒಳ್ಳೆಯ ಗೆಳೆಯರು, ಅವರ ವ್ಯಕ್ತಿ ವಿಶೇಷತೆ ಬಗ್ಗೆ ಏನು ಹೇಳ್ತೀವಿ ಸರ್, ವಾಟ್ ಇಸ್ ದಿ ಯುನಿಕ್ನೆಸ್ ಆಫ್ ಅನಾಗತಿ ಹೇಳಿ. ನಾತೇಲಿ ಯುನಿಕ್ನೆಸ್ ಏನು ಅಂದರೆ ಅವರು ಇನ್ನು ಸ್ಟೋರೀಸ್ ತುಂಬ ಒಳ್ಳೆ ಸ್ಟೋರೀಸ್, ಈಸ್ ಅ ವೆರಿ ಗುಡ್ ಸ್ಟೋರಿ ಟೆಲರ್ ಆ್ಯಂಡ್ ಸುಮಾರು ಸ್ಟೋರೀಸ್ ಅವರೇನೆ ಬರೆದಿದ್ದಾರೆ, ಎಲ್ಲರಿಗೂ ಗೊತ್ತದು, ಎಷ್ಟೋ ಬುಕ್ಸ್ ಬರೆದಿದ್ದಾರೆ. ಈಸ್ ಅ ವೆರಿ ಗುಡ್ ಸ್ಟೋರಿ ಟೆಲರ್ ಅದೊಂದು. ಇನ್ನೊಂದು ಏನು ಅಂದರೆ ಅವ್ರಿಗೆ ಇನ್ನು ಮ್ಯೂಸಿಕಲಿ, ಬಿಕಾಸ್ ಐ ಆಮ್ ಎ ಮ್ಯೂಸಿಷಿಯನ್, ಓಕೆ ನಾನು ಹೇಳ್ಬೋದು, ಅವರು ಟ್ಯೂನ್ ಸೆಲೆಕ್ಷನ್ ಮಾಡೋದರಲ್ಲಿ ಈಸ್ ವೆರಿ ವೆರಿ ಗುಡ್. ಅವ್ರಿಗೆ ಅರ್ಥ ಆಗತ್ತೆ ಈ ಥರ ಟ್ಯೂನು ಈ ಥರ ಸಿಚುವೇಷನ್ಗೆ ಹೆಂಗೆ ವರ್ಕ್ ಆಗತ್ತೆ ಅವ್ರ ಮೂವಿನಲ್ಲಿ, ಮತ್ತು ಅವ್ರದ್ದೇನೋ ಒಂದು ಸಾಹಿತ್ಯ ಇರುತ್ತೆ ಅವ್ರ ಮನಸ್ಸಲ್ಲಿ ಆಗಲೇ, ಯಾಕಂದರೆ ಹಿ ಹಿಮ್ಸೆಲ್ಫ್ ಇಸ್ ಎ ಗ್ರೇಟ್ ಪೋಯೆಟ್ ಆ್ಯಂಡ್ ಲಿರಿಸಿಸ್ಟ್ ಆ್ಯಂಡ್ ರೈಟರ್. ಸೊ ಅವ್ರಿಗೊಂದು ಐಡಿಯಾ ಇರುತ್ತೆ, ಅವ್ರು ಬರಿಬೋದು ಸಾಹಿತ್ಯ ಅಥವಾ ಇನ್ಯಾರು ಕೆಲವರು ಬರ್ಸ್ಬೋದು, ಬಟ್ ಅವ್ರಿಗೊಂದು ಐಡಿಯಾ ಇರುತ್ತೆ ಇನ್ನು ಈ ಥರ ಸಾಹಿತ್ಯ ಈ ಟ್ಯೂನ್ಗೆ ಮತ್ತು ಇವೆರಡು ಒಟ್ಟಿಗೆ ಈ ಥರ ಸಿಚುವೇಷನ್ಗೆ ಮೂವಿನಲ್ಲಿ ಫಿಟ್ ಆಗುತ್ತೆ ಅಂತ ಟ್ಯೂನ್ ಸೆಲೆಕ್ಷನ್ ಹೀಸ್ ವೆರಿ ಗುಡ್ ಎಟ್ ದಟ್. ಅದಕ್ಕೆ ಮೇ ಬಿ ದಟ್ಸ್ ಫಾರ್ ದ ರೀಸನ್ಸ್ ವೈ ಇದು ಅಮೃತಧಾರೆ ಇರ್ಬೋದು ಅಥವಾ ಅಮೇರಿಕ ಇರ್ಬೋದು, ಅದು ತುಂಬ ಅಲ್ಲಿ ವರ್ಕ್ ಆಯಿತು ಮೂವಿನಲ್ಲಿ ಚೆನ್ನಾಗಿ, ಅದಕ್ಕೇ ಅದೆಲ್ಲ ಪಾಪ್ಯುಲರ್ ಆಗಿದ್ದು. ಕಾರ್ ಕಾರ್ ಹಾಡು ತುಂಬಾ ತುಂಬಾ ಹೊಸ ಪ್ರಯೋಗ ಕನ್ನಡಕ್ಕಂತೂ, ತುಂಬಾ ಹೊಸ ಪ್ರಯೋಗ. ಸೊ ಒಂದು ಕಾರ್ನ ಇಟ್ಕೊಂಡು ಇಡೀ ಭಾರತ ಮತ್ತು ವಿದೇಶವನ್ನ ಹೋಲ್ಸೋಕೆ ಕಾರ್ನ ಸಿಂಬಲ್ ಆಗಿ ಇಟ್ಕೊಂಡು ಮಾಡಿದ್ದು. ನೀವು ಹೇಗೆ ಆ ಟ್ಯೂನ್ ಸಿಕ್ತು, ಹೇಗೆ ಮಾಡಿ? ಅದು ಪ್ಯೂರ್ಲಿ ಎಕ್ಸ್ಪೆರಿಮೆಂಟಲ್. ಅದೇನಾಯಿತು ಅಂದರೆ ಅವರು ಇನ್ನು ಒನ್ಸ್ ಅಗೇನ್ ನನ್ನ ಪ್ರೀತಿ ಹುಡುಗಿ ಲೊಕೇಶನ್ ಹಂಟಿಂಗ್ ಬಂದಿದ್ದರು. ಅದನ್ನು ಲೊಕೇಶನ್ ಶೂಟಿಂಗ್ ಮಾಡೋಕ್ಕೆ ಅವರು ಇದು ಡಿಟ್ರಾಯ್ಟ್ ಅಂತ ಒಂದು ಜಾಗ ಇದೆ, ಇಟ್ಸ್ ಅ ಬಿಗ್ ಸಿಟಿ ಇನ್ ಅಮೇರಿಕಾ. ಆ ಡಿಟ್ರಾಯ್ಟಲ್ಲಿ ಅದು ಮೇನ್ ಏನಂದರೆ ಇಟ್ಸ್ ಇದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ, ಎಲ್ಲ GM ಫೋರ್ಡ್ ಇದೆಲ್ಲ ದೊಡ್ಡದು. ಅಲ್ಲಿ ಪ್ರತಿ ವರ್ಷ ಒಂದು ಕಾರ್ ಎಕ್ಸಿಬಿಷನ್ ಥರ ನಡೀತದೆ, ಎಲ್ಲ ಹೊಸ ಮಾಡೆಲ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಐಡಿಯಾ ಆಯಿತು ಏನಂದರೆ ಇಲ್ಲಿ ಅಮೇರಿಕಾ ಬಂದರೆ ಎಲ್ಲಿ ನೋಡಿದ್ರು ಕಾರ್ 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 ಇದೆ, ಏನೂ ಇಲ್ಲ ಅಷ್ಟೇ. ಬಟ್ ಅಫ್ಕೋರ್ಸ್ ಇಂಡಿಯಾಲಿ ಜಸ್ಟ್ ದ ಕಾಂಟ್ರಾಸ್ಟ್. ಇವಾಗ ಇಟ್ಸ್ ನಾಟ್ ದಟ್ ಕೇಸ್ ಎನಿ ಮೋರ್, ಬಟ್ ಆವಾಗ ಹಂಗಿತ್ತು. ಸೊ ಅವ್ರಲ್ಲಿ ಹೋದಾಗ ಆಕೆ ಮನು ಐ ವಾಂಟ್ ಟು ಮೇಕ್ ಅ ಸಾಂಗ್ ಆ ಕಾಂಟ್ರಾಸ್ಟ್ನ ತೋರ್ಸೋಕ್ಕೆ. ಇಲ್ಲಿ ಬರೀ ಕಾರ್ ಇದ್ದಾರೆ, ಎಲ್ಲಿ ನೋಡಿದ್ರು ಕಾರ್ 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 ಅಷ್ಟೇ, ಹಂಗೆ ಇರುತ್ತೆ ಅಷ್ಟೇ ಅವ್ರು ನಂಗೆ ಹೇಳಿದ್ದು. ಸೊ ನೀವೇನಾದ್ರು ಯೋಚಿಸಿ. ಸೊ ನಾನು ಅಂದ್ಕೊಂಡೆ ಕಾರ್ 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 ಲೆಟ್ಸ್ ಮೇಕ್ ಅ ಸಿಂಪಲ್ ಟ್ಯೂನ್, ಸುಮ್ಮನೆ ಕಾರ್ 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 ಇಟ್ಕೊಂಡು ಆ ಥರ. ಸೊ ಐ ಮೇಡ್ ಅ ವೆರಿ ವೆರಿ ಸಿಂಪಲ್ ಟ್ಯೂನ್ ಆ್ಯಂಡ್ ಸೆಂಟ್ ಇಟ್ ಟು ಹಿಮ್. ಅದೇನೇ ಕಾರ್ ಕಾರ್ ಆಗ್ಬಿಡ್ತು. ಆಮೇಲೆ ಸಿಂಪಲ್ ಆಗಿ ನಾನು ಹಾಡಿಸಿದ್ದು ಕರೆಕ್ಟ್. ಅದು ಸುರೇಶ್ ಪೀಟರ್ಸ್ ಮತ್ತು ಇನ್ನು ಬಿ ಜಯಶ್ರೀ ಅವ್ರು ಹಾಡಿಸಿದ್ದು, ಯಾಕೆಂದರೆ ಆ ಸಾಂಗ್ ಏನೇ ಡಿಫ್ರೆಂಟ್ ಆಗಿದೆ, ಟ್ಯೂನ್ ಡಿಫ್ರೆಂಟ್ ಆಗಿದೆ. ಸೊ ಇನ್ನು ಆ ಥರ ಇನ್ನು ವಾಯ್ಸು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಚಂದ್ರು ಅವರು ಮತ್ತು ನಾನು ಡಿಸ್ಕಸ್ ಮಾಡಿದ್ರು. ಮತ್ತು ಚಂದ್ರು ಅವರು ಸಜೆಸ್ಟ್ ಮಾಡಿದ್ರು ಬಿ ಜಯಶ್ರೀ ಅಂತ ಇದ್ದಾರೆ, ಅಫ್ಕೋರ್ಸ್ ಐ ಹರ್ಡ್ ಆಫ್ ಬಿ ಜಯಶ್ರೀ. ಸೊ ನಾನು ಅಂದ್ಕೊಂಡು ಏ ಹೌದು, ಲೆಟ್ಸ್ ಟ್ರೂ, ಲೆಟ್ಸ್ ಟ್ರೈ, ಏನೋ ನಿಜವಾಗ್ಲೂ ವರ್ಕ್ ಆಗ್ಬೋದು ಅದು ಅಂತ. ಅವ್ರು ಬಂದು ಹಾಡಿದಾಗ ನಿಜವಾಗ್ಲೂ ಆ ಸಾಂಗ್ ಆ ಕ್ಯಾರೆಕ್ಟರೇ ಚೇಂಜ್ ಆಗ್ಬಿಡ್ತದೆ ಕಂಪ್ಲೀಟಾಗಿ. ನಂತರ ಅಮೃತಧಾರೆಗೆ ಮತ್ತೆ ನಿಮ್ಮ ಜೊತೆ ಅದು ಅಮೃತಧಾರೆ ಮೆಲೋಡಿಯಸ್ ಟ್ರ್ಯಾಕ್ ಅದ, ಆ ಟೈಮ್ ಆಗಲಿಲ್ಲ ಆಲ್ರೆಡಿ ಆ ರೀತಿಯ ಟ್ಯೂನ್ಗಳು ಸೆಲೆಕ್ಟ್ ಮಾಡ್ತಿದ್ರಲ್ವ ನೀ ಅಮೃತಧಾರೆ, ಅಂತ ಸ್ಲೋ ಸಾಂಗ್, ವೆರಿ ಮೆಲೋಡಿಯಸ್ ಸಾಂಗ್, ಆ ಥರದ್ದು ಟ್ರೆಂಡ್ ಆಲ್ಮೋಸ್ಟ್ ಹೋಗಿತ್ತು. ಬಟ್ ಆ ಟೈಮಲ್ಲಿ ಅಂತ ಟ್ಯೂನ್ ಅವ್ರು ಸೆಲೆಕ್ಟ್ ಮಾಡಿದ್ರು. ಸೊ ಅಮೃತಧಾರೆ ಅಗೇನ್ ಬಿಕೇಮ್ ಸೂಪರ್ ಡೂಪರ್ ಹಿಟ್ ಮ್ಯೂಸಿಕ್ ವೈಸ್ ಆ್ಯಂಡ್ ಸಿನಿಮಾ ವೈಸ್. ಹೇಗೆ ಅಮೃತಧಾರೆ ಟ್ಯೂನ್ಗಳು ಆಯ್ತು ಸರ್? ಅದೇನೆ ಅದೇ ರೀತಿ ನಾನು ಹೇಳಿದ್ನಲ್ಲ, ಅದೇ ನಾತಿಯಳೂರು ಚಂದ್ರು ಈಸ್ ಗಾಟ್ ವೆರಿ ಗುಡ್ ಟ್ಯೂನ್ ಸೆನ್ಸ್. ಅವರು ಹೀ ಈಸ್ ಮೆಲಡಿ ಮೈಂಡೆಡ್ ಫಿಲ್ಮ್ ಮೇಕರ್ ಅಂದರೆ ಇನ್ ಟರ್ಮ್ಸ್ ಆಫ್ ಇದು ಮ್ಯೂಸಿಕ್ಕಿಗೆ ಬಂದಾಗ ಅವರು ಈ ಥರ ಏನು ರಿದಮ್ ಇರಬೇಕು ಅದು ಇದು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಲ್ಲ ಅವರು, ಅವ್ರು ಬರೀ ಟ್ಯೂನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಅಮೃತಧಾರೆಗೂ ಅವ್ರು ಹೇಳಿದ್ರು ಇದು ಫಸ್ಟ್ ಸಾಂಗ್ ಇಂದ ಮೂವಿ ಬರುತ್ತೆ, ಇದೇನೆ ಓನ್ಲಿ ಆಪರ್ಚುನಿಟಿ ಇರೋದು ಹೀರೋ ಮತ್ತು ಹೀರೋಯಿನ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ತೋರ್ಸೋಕ್ಕೆ.
ಆಮೇಲೆ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹೇಳಿದರು, ಇದು ಇನ್ನು ಮಳೆ ಇರುತ್ತೆ ಅದು ಇದು. ಸೊ ನಂಗೆ ತುಂಬ ಮೆಲೋಡಿಯಸ್ ಸ್ಲೋ ಆಗಿರೋ ಟ್ಯೂನ್ ಬೇಕು ಅಂತ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಓನ್ಲಿ ಒಂದೇ ಟ್ಯೂನ್ ಕಳಿಸಿದ್ದು, ನಾನು ಪಿಯಾನೋನ ಅಲ್ಲೇ ಕಂಪೋಸ್ ಮಾಡಿ ಇಮೇಲ್ ಮಾಡಿದೆ. ಅವರು ಕೇಳಿದರು, ಆಮೇಲೆ ನನಗೆ ಅವರಿಂದ ಏನು ರಿಪ್ಲೈಯೇ ಬರಲಿಲ್ಲ ಅದಕ್ಕೆ. ಸೊ ಅನ್ಕೊಂಡೆ ಓ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಏನೋ. ಸೊ ಆಮೇಲೆ ನೆಕ್ಸ್ಟ್ ಸಾಂಗ್ ಬಗ್ಗೆ ಏನೋ ಕಳಿಸಿದ್ರು ಸಿಚುವೇಶನು, ಅಂದರೆ ಫೋನಲ್ಲಿ ಮಾತಾಡ್ತಿದ್ವಿ ನಾವು ಓಕೆ ಯಾವಾಗಲೂ. ಆಮೇಲೆ ಅವ್ನು ಸದಾರಿದ್ದು ನೆಕ್ಸ್ಟ್ ಸಾಂಗ್ ಬಗ್ಗೆ ಕಳಿಸಿದ್ರು, ಇದು ಕಳಿಸಿದ್ರು, ಅದು ಕಳಿಸಿದ್ರು, ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಕಲಿ ಚಂದ್ರು, ವಾಟ್ ಅಬೌಟ್ ಫಸ್ಟ್ ಟ್ಯೂನ್ ಕಳಿಸಿದ್ದು ಟೈಟಲ್ ಸಾಂಗ್, ಅದೇನೇ ಮೋಸ್ಟ್ ಇಂಪಾರ್ಟೆಂಟ್, ಅದು ಅದೇನಾಯ್ತು, ಅದು ವಾಟ್ ಡಿ ಯು ಡಿಸೈಡ್, ಯು ಡಿಂಟ್ ಲೈಕ್ ಇಟ್? ನೋ 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 ನೋ, ದಟ್ ಈಸ್ ಪಕ್ಕ ಮುಗೀತದು ಅಂತ ಲಿರಿಕ್ಸ್ ಬರೆದ್ಬಿಟ್ಟಿದ್ದೀನಿ. ರಿಜ್ ಆಲ್ ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್ ಅದು ಆಗಿದ್ದು ಆ ಥರ ಆಗಿದ್ದು ಅಂತ. ಸೊ ಇಲ್ಲೇ ಆ್ಯಕ್ಚುಲಿ ನಿಯಮಿಸಿದ್ದಾರೆ, ಇದು ಪ್ರೋಗ್ರಾಮಿಂಗು ಸಾಂಗ್ ಪ್ರೋಗ್ರಾಮಿಂಗ್ ಇಲ್ಲೇ ಮಾಡಿದ್ದು ನಾವು. ಇಲ್ಲಿ ಇವಾಗ ಇದು ಶೂಟ್ ಮಾಡ್ತಿದ್ದೀವಲ್ಲ, ಇಲ್ಲೇ ಮಾಡಿದ್ದು. ಸ್ವಲ್ಪ ಇದು ಸೆಟಪ್ ಡಿಫ್ರೆಂಟ್ ಇತ್ತು, ಇದು ಆ ಕಡೆ ಫೇಸಿಂಗ್ ಇತ್ತು, ಬಟ್ ಇಲ್ಲೇ ಮಾಡಿದ್ದು. ಆಮೇಲೆ ಅದರಲ್ಲಿ ಆ ಸಿಂಗರ್ಸುನು ಒನ್ಸ್ ಅಗೇನ್ ನಿನ್ನ ಬ್ರ್ಯಾಂಡ್ ನ್ಯೂ ಸಿಂಗರ್ಸ್ ಹರೀಶ್ ರಾಘವೇಂದ್ರ, ಇದು ಎಡಿಟ್ ಮಾಡ್ಕೊಳ್ಳಿ, ಹರೀಶ್ ರಾಘವೇಂದ್ರ ಅಲ್ಲ ಅವ್ರ ಹೆಸರು ನರ್ಸಿ ನಿಯಮಿಸಿದ್ದಾರೆ ಬೇಡ, ಅದರಲ್ಲೂ ನಿಯಮಿಸಿದ್ದಾರೆಲ್ಲೂ ನಿಜವಾಗ್ಲು ವೆರಿ ನ್ಯೂ ವಾಯ್ಸಸ್, ಅಂದರೆ ಏನು ಎಕ್ಸ್ಪೀರಿಯನ್ಸ್ ಅಂದರೆ ಹಾಡಿದ್ದಾರೆ ಬಟ್ ಯಂಗ್ಸ್ಟರ್ಸು. ಸೊ ಅವರಿಬ್ಬರು ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಅದು ತುಂಬ ಡಿಫ್ರೆಂಟ್ ಆಗಿರೋ ಥರ ನಮ್ಮ ಮೆಲಡಿ ಫೀಲ್ ಕೊಡೋಕ್ಕೆ ಅಂತ ಅದು ಆ ಥರ ಮಾಡಿದ್ದು ನಿಯಮಿಸಿದ್ದಾರೆ. ಅದು ಆ್ಯಕ್ಚುಲಿ ನಿಯಮಿಸಿದ್ದಾರೆ ನನಗೆ ತುಂಬಾ ಮೈಲೇಜ್ ಕೊಡ್ತು, ನನಗೆ ಮಾತ್ರ ಅಲ್ಲ ನಮ್ಮ ಮೂವಿಗೂ ಆಫ್ ಕೋರ್ಸ್. ಬಟ್ ಆ ಸಾಂಗ್ ಮೂಲಕನೇ ನನಗೆ ಆ್ಯಕ್ಚುಲಿ ಮುಂಗಾರು ಮಳೆದು ಚಾನ್ಸ್ ಸಿಕ್ಕಿದ್ದು. ಬಿಕಾಸ್ ಯೋಗರಾಜ್ ಭಟ್ ಅವರು ಆ ಸಾಂಗನ್ನು ಎಲ್ಲೋ ರೇಡಿಯೋಲಿ ಹೋಗ್ತಿರೋವಾಗಲೂ ಏನೋ ಕೇಳಿದ್ದಾರೆ. ಆವಾಗ ನಾತಿಯಲ್ಲಿ ಅವ್ರಿಗೆ ಚಂದ್ರಗೆ ಅಪ್ರೋಚ್ ಮಾಡ್ಕೊಂಡ್ರೆ, ಇದು ಯಾರು ಸರ್ ಇದು ಕಂಪೋಸ್? ಆವಾಗ ಮನೋಮೂರ್ತಿ ಅಂದರೆ ಯಾರು ಗೊತ್ತು, ಯಾರು ಮನೋಮೂರ್ತಿ ಇದು ಮಾಡಿದ್ದಾರೆ ಏನೋ ಇದೆ, ಅದು ಯಾರು ಏನು ಎಲ್ಲಿ ಸಿಗ್ತಾರೆ ಹೇಗಿದ್ದಾರೆ ಅದು ಏನು ಏನು ಗೊತ್ತಿಲ್ಲ. ಸೊ ಚಂದ್ರು ಅವ್ರನ್ನ ಅಪ್ರೋಚ್ ಮಾಡಿ ಕೇಳಿದಂತೆ, ಕ್ಯಾನ್ ಐ ಪ್ಲೀಸ್ ಹ್ಯಾವ್ ಇಸ್ ಕಾಂಟ್ಯಾಕ್ಟ್ ನಂಬರ್ ಅಂತ ಅದನ್ನ ತೊಗೊಂಡು ಆವಲ್ಲೇ ನನಗೆ ಅವ್ರು ಫೋನ್ ಮಾಡಿದ್ದು. ಅಫ್ಕೋರ್ಸ್ ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ. ಹೌದು ಹೌದು ಹೌದು.